ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಬೆಂಗಳೂರು ಡಿವಿಷನ್ ರೈಲ್ವೆ ಡಿವಿಷನಿಂದ ಒಂದು ಜಾಬ್ ನೋಟಿಸ್ಫಿಕೇಷನ್ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಇಪ್ಪತ್ತು ಡಾಕ್ಟರ್ಸ್ ಬೇಕು ಇಪ್ಪತ್ತು ಸ್ಟಾಫ್ ನರ್ಸ್ ಮತ್ತು ಟ್ವೆಂಟಿ ಹಾಸ್ಪಿಟಲ್ ಅಟೆಂಡೆನ್ಸ್ ಮತ್ತು ನಾಲ್ಕು ಫಾರ್ಮಸಿಸ್ಟ್ಗಳನ್ನು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಒಂದು ಜಾಬ್ ಸೆಲೆಕ್ಷನನ್ನು ಮಾಡ್ಕೊತಾ ಇದ್ದಾರೆ ಇದು ಟೆಂಪ್ರರಿ ಬೇಸ್ ಮೇಲೆ ಇದೆ ಬಟ್ ಸ್ಯಾಲ್ರಿ ಚೆನ್ನಾಗಿದೆ ಇದರಲ್ಲಿ ಒಂದು ಮೂರು ತಿಂಗಳ ಮಟ್ಟಿಗೆ ಯಾರಾದರೂ ಜಾಬನ್ನು ಬಯಸಿದೆ ಮಾಡ್ಬೋದು ಸೊ ಇದು ಡಾಕ್ಟರ್ಸ್ ಟ್ವೆಂಟಿ ನಂಬರ್ಸ್ ಒಳಗಡೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ ಇದರಲ್ಲಿ ಸ್ಯಾವೆ ಸ್ಯಾಲ್ರಿ ಫಾರ್ಟಿ ಸಿಕ್ಸ್ ತೌಸಂಡಿಂದ ಸೆವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಇದೆ ಸೊ ಸ್ಟಾಫ್ ನರ್ಸಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇಲ್ಲಿ ಟ್ವೆ ಟ್ವೆಂಟಿ ಸ್ಟಾಫ್ ನರ್ಸ್ ಬೇಕು ಮತ್ತು ಹಾಸ್ಪಿಟಲ್ ಅಟೆಂಡೆಂಟ್ಗೆ ಇಪ್ಪತ್ತು ಪೋಸ್ಟ್ಗಳಿವೆ ಅಂದರೆ ಹದಿನೆಂಟು ಸಾವಿರ ಪ್ರತಿ ಮಂತಗಿದೆ ಆಮೇಲೆ ಫಾರ್ಮಸಿಸ್ಟ್ ನಾಲ್ಕು ಪೋಸ್ಟ್ ಇವೆ ಇದು ಇಪ್ಪತ್ತೊಂಬತ್ತು ಸಾವಿರದ ಎರಡು ರೂಪಾಯಿ ಕೊಡಲಾಗುತ್ತೆ ಸೊ ಇಲ್ಲಿ ಡಾಕ್ಟರ್ಸ್ ಕ್ವಾಲಿಫಿಕೇಷನ್ಸ್ ನೋಡ್ತಾ ಹೋಗೋದಾದರೆ ಸೊ ಡಾಕ್ಟರ್ಸ್ ಎಮ್ ಬಿ ಬಿ ಎಸ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಸ್ಪೆಷಲಿ ಅವರು ಅನಿಸ್ತೇಷಿಯಾ ಮತ್ತು ಫಿಸಿಷಿಯನ್ ಚೆಸ್ಟ್ ಫಿಸಿಷಿಯನ್ ಇಂಟೆನ್ಸಿವಿ ಇಂಟೆನ್ಸಿವಿಸ್ಟ್ ಆಗಿ ಮತ್ತು ಅಬೋ ಇರುವಂತಹ ಕ್ವಾಲಿಫೈಡ್ ಡಾಕ್ಟರ್ಸನ್ನು ನೋಡ್ತಾ ಇದ್ದಾರೆ ಜೊತೆಗೆ ಸ್ಟಾಫ್ ನರ್ಸಿಗೆ ಜಿ ಎನ್ ಎಮ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ವಿತ್ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ನೆಕ್ಸ್ಟು ಹಾಸ್ಪಿಟಲ್ ಅಟೆಂಡೆಂಟ್ಸ್ ಸೊ ಇಲ್ಲಿ ಹಾಸ್ಪಿಟಲ್ ಅಟೆಂಡೆಂಟ್ಗೆ ಎಸ್ ಎಲ್ ಸಿ ಆಗಿರಬೇಕು ಅಥವಾ ಐ ಟಿ ಆಗಿರಬೇಕು ಅಥವಾ ಒಂದು ನ್ಯಾಷನಲ್ ಎಂಟ್ರನ್ಶಿಪ್ ಸರ್ಟಿಫಿಕೇಟ್ ಅದನ್ನು ಕೂಡ ಹೊಂದಿರಬೇಕು ಮತ್ತು ಫಾರ್ಮಸಿಸ್ಟಿಗೆ ಪಿ ಯು ಸಿ ಸೈನ್ಸ್ ಆಗಿರೋ ಕಂಪ್ಲೀಟಾಗಿ ಪ್ಲಸ್ ಡಿಪ್ಲೊಮಾ ಸಿ ಕೋರ್ಸ್ ಅಥವಾ ಬಿ ಬಿ ಫಾರ್ಮ ಕಂಪ್ಲೀಟ್ ಆದಂಥವರಿಗೆ ಸೊ ಇಲ್ಲಿ ಪ್ರಯೋರಿಟಿ ಕೊಡಲಾಗುತ್ತೆ ಸೊ ನೀವು ನಾಲ್ಕನೇ ತಾರೀಕಿನ ಒಳಗಡೆ ಏನು ಮಾಡಬೇಕು ಅಂತಂದರೆ ಎಮ್ ಜಿ ರೈಲ್ವೆ ಕಾಲನಿ ಒಕಲಿಪುರಂ ಬೆಂಗಳೂರು ಇಲ್ಲಿಗೆ ನೀವು ವಾಲ್ಕಿನಿ ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಜೊತೆಗೆ ನೀವು ಎಕ್ಸ್ಪಿರೆನ್ಸ್ ಸರ್ಟಿಫಿಕೇಟನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದು ಒಂದು ಹಾಲ್ಕಿನ ಎಂಟ್ರೂ ಅಂತ ಇರುವಂಥದ್ದು ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಟರ್ಮ್ ಕಂಡೀಷನ್ ಕೊಟ್ಟಿದ್ದಾರೆ ಜೊತೆಗೆ ಇದು ಆಫ್ಲೈನ್ ಇರುವುದರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದರಲ್ಲಿ ಫಿಲ್ ಮಾಡಿಕೊಂಡು ನೀವು ಹೋಗಬೇಕಾಗತ್ತೆ ಇದರ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಆಗಿರ್ಬೋದು ಮತ್ತು ಕಂಪ್ಲೀಟ್ ಆದಂಥ ಈ ಒಂದು ಪಿ ಡಿ ಎಫ್ ಡಿಟೇಲ್ಸನ್ನು ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದಕ್ಕೆ ಲಿಂಕಿಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು